ಆಗೋದು? ನಮ್ಮ ಮಾವ ನನ್ನ ಕೊಟ್ಟೆ ಕಾಟಕ್ಕೆ ಎರಡು ತೆಗೆದ್ ಬಿಟ್ಟೆ ನೋಡು, ಅವತ್ತಿಂದ ಗಪ್ಚುಪ್. ಹೌದಾ? ಎಂಡ್ ಆಫ್ ಆನ್ ಎರಾ. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ನಿಜ ಸಂಗತಿ ಬಯಲು. ಏನ್ ಮಾಡ್ಲಿ, ಏನ್ ಮಾಡ್ಲಿ ನಾನು? ಯಾಕೆ ಇವರೆಲ್ಲ ನನ್ನ ನೋಡಿ ಹೀಗ ಅಂಗಿಸ್ತಿದ್ದಾರೆ? ಇದನ್ನ ಅಮ್ಮನ್ ಹೇಳ್ಕೊಂಡ್ರು ಪ್ರಯೋಜನ ಆಗ್ತಿಲ್ಲ. ಬೇರೆ ಯಾರಿದ್ದಾರೆ ನನ್ನವರು? ಈ ದುಃಖನ ಯಾರ ಹತ್ರ ಹೇಳ್ಕೊಳ್ಳಿ? ದೊಡ್ಡ ಕಾರು ಬಂಗ್ಲೆ ಇಷ್ಟಿದ್ರೆ ಸಾಕು ಇವ್ರಗಳಿಗೆಲ್ಲ. ಅಲ್ಲ, ಸ್ವಲ್ಪನು ಧೈರ್ಯನೇ ಇಲ್ಲ. ಏನದು? ಯಾವುದೋ ಒಂದು ವಿಡಿಯೋ ಕಣೆ, ತುಂಬಾ ವೈರಲ್ ಆಗ್ಬಿಟ್ಟಿದೆ. ಒಂದ್ ನಿಮಿಷ ಬಂದೆ. ಹಲೋ. ಹಲೋ ಅನು. ಹಾಯ್ ಸರ್. ಹಾಯ್, ನನಗೊಂದು ಸಹಾಯ ಮಾಡಕ್ಕಾಗತ್ತಾ? ನಿಮ್ ವಾಯ್ಸ್ ಯಾಕೆ ಹೀಗಿದೆ? ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿದ್ದೀನಿ, ನಿಮ್ ಸಹಾಯ ಬೇಕು. ಹೇಳಿ. ಅದು ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ನನಗೆ ಗೈಡ್ ಮಾಡ್ತೀರಾ? ನೀವು ಹರಕೆ ಕುರಿಯಾಗಿದ್ದೀರಾ ಸರ್? ಯಾರ್ದೋ ಬಲ್ವಂತಕ್ಕೆ ನೀವ್ ಬಲಿ ಆಗ್ತಿದ್ದೀರಾ. ನಾಲ್ಗೆ ಹೃದಯ ಯಾವ್ದು ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ ಸರ್. ಎರಡು ಸ್ವಾರ್ಥಿಗಳೇ. ನಾಲ್ಗೆ ತನಗಿಷ್ಟವಾಗಿರೋ ತಿಂದು ಹೊಟ್ಟೆಗೆ ಶಿಕ್ಷೆ ಕೊಡತ್ತೆ. ಹೃದಯ ತಾನಿಷ್ಟಪಟ್ಟು ಇನ್ನೊಬ್ರ ತಲೆನ ಬಲಿ ಕೊಡತ್ತೆ. 136 crore ಜನ ಇರೋ ಈ ದೇಶದಲ್ಲಿ 11 ಜನ ಮಾತ್ರ ಕ್ರಿಕೆಟ್ ಮೈದಾನ ಕಿಳಿಸ್ತಾರೆ. ಆದ್ರೆ ಮೈದಾನದಲ್ಲಿ ಮಿನಿಮಮ್ 10,000 ಜನ ಕೂತ್ಕೊಳ್ಳೋ ತರ ವ್ಯವಸ್ಥೆ ಮಾಡಿರ್ತಾರೆ. ಯಾಕಂದ್ರೆ ಇಲ್ಲಿ ಆಡೋರ್ಗಿಂತ ನೋಡೋರ್ಗೆ ಬೆಲೆ ಜಾಸ್ತಿ ಸರ್. ಇನ್ನೊಬ್ಬರ ಆಸೆಗೆ ನೀವ್ ಬಲಿ ಆಗ್ಬೇಡಿ. ಆಡೋ ಶಕ್ತಿ ಇದೆಯಾ, ಆಡಿ. ಇಲ್ವಾ, ನನ್ ಕೈಲಾಗಲ್ಲ ಅಂತ ನೇರವಾಗಿ ಹೇಳಿ ಸರ್. ಸರ್, ನೀವ್ ಮಾತಾಡ್ಲಿಲ್ಲ ಅಂದ್ರೆ ಅವಮಾನ ಆಗತ್ತೆ. ಏನ್ ಮಾತಾಡಿದ್ರೆ ಅವಮಾನ ಆಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ನಿಮ್ ಮನ್ಸಲ್ಲಿರೋ ಮಾತ್ ಹೇಳೋದಕ್ಕೆ ಭಯ ಯಾಕ್ ಸರ್? ಹಾಗಾದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅನು, ಮನುಷ್ಯ ಎದ್ದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೆ ಬಿದ್ದಾಗ ತನಗೇ ಗೊತ್ತಿಲ್ಲದೆ ಅಮ್ಮ ಅಂತ ಕಿರ್ಚ್ತಾನೆ. ಸರ್, ಈಗ ನೋವಲ್ಲಿದ್ದೀರಾ, ಹಿಡ್ಕೊಳ್ಳಿ ಸರ್ ಮೈಕನ್ನ. ಮನಸ್ಸಿಗೆ ಮೀರಿ ಶಕ್ತಿ ಇನ್ನೊಂದಿಲ್ಲ, ಧೈರ್ಯವಾಗಿ ಮಾತಾಡಿ ಸರ್. ನಿಮ್ಮಿಂದ ಯಾರಿಗ್ ಲಾಭ ಆಗತ್ತೆ ಅಂತ ಯೋಚನೆ ಮಾಡಬೇಡಿ. ನಿಮಗೆ ನಿಮ್ಮಿಂದ ಏನ್ ಲಾಭ ಅಂತ ಯೋಚನೆ ಮಾಡಿ ಸರ್. ನಿಮ್ ಮನೆಯವ್ರು ನಿಮ್ಮನ್ನ ಯಾಕ್ ಬಲ್ವಂತ ಮಾಡ್ತಿದ್ದಾರೆ ಅಂತ ನನಗ್ ಗೊತ್ತಿಲ್ಲ ಸರ್. ಆದ್ರೆ ನಿಮ್ ಮನ್ಸ್ ಹೇಗ್ ಹೇಳತ್ತೋ ಹಾಗೆ ಮಾತಾಡಿ. ಸರಿ ಸರ್. ಏನಮ್ಮ, ಬಾಯ್ ಫ್ರೆಂಡಾ? ಏ, ಏನೇನೋ ಮಾತಾಡ್ಬೇಡ, ನಾನ್ ನೀನ್ ಅನ್ಕೊಂಡಿರೋ ತರ ಅಲ್ಲ. ಅದ್ಬಿಡು, ಈ ಸಲ ಸಿಲೆಬಸ್ ಏನಿದೆ ಅಂತ ನೋಡೋಣ. ಸರಿ. ದಯವಿಟ್ಟು ಎಲ್ರೂ ತಮ್ ತಮ್ಮ ಜಾಗದಲ್ಲಿ ಕೂತ್ಕೊಳ್ಬೇಕಾಗಿವೆ ನಂತೆ.
ನಾವು ಯಾರು ಹೇಳಿದ್ದನ್ನ ಕೇಳಿ ನಂಬಿ ನಿರ್ಧಾರ ತಗೊಳ್ಳೋಂತವ್ರಲ್ಲ. ನನ್ ಮಗ ಕಾರ್ತಿಕ್ ಟ್ಯಾಲೆಂಟೆಡ್ ಅನ್ನೋದು ನಿಜ. ಅದಕ್ಕೆ ಅವನನ್ನ ನಮ್ ಕಂಪನಿ MD ಆಗಿ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನನ್ ಮಗನಿಗೆ ಮಾತಾಡಕ್ಕೆ ಆಗಲಿಲ್ಲ, ಯಾಕೆಂದ್ರೆ ಆ ವಿಡಿಯೋ ಇವನ್ ಮನಸ್ಸನ್ನ ಡಿಸ್ಟರ್ಬ್ ಮಾಡಿತ್ತು. ಈಗ ಮಾತಾಡ್ತಾನೆ ಕಾರ್ತಿಕ್. ತಗೋಗಂದ ಅದು ಅದೇನು ಅಂದ್ರೆ ಗುಡ್ ಮಾರ್ನಿಂಗ್. ಗುಡ್ ನೈಟ್ ಸರ್. ಗುಡ್ ನೈಟ್. ಹೋಗ್ ಮಲಗಿ ಸರ್. ಹಾ ಮಲಗ್ತೇನೆ. ಅದಲ್ಲ ಅದು ಸಾರಿ, ಗುಡ್ ನೈಟ್ ಅಂದ್ರೆ ಮೇಡಮ್, ನಿಮ್ ಕಂಪನಿಗೆ ನಾನು 10 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವನ್ ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಹೆದರ್ತಾ ಇದ್ದಾನೆ. ನಾವ್ ಹೇಗೆ ಇನ್ವೆಸ್ಟ್ ಮಾಡೋದು? ಇದು ಸರಿನಾ? ನೀವೇ ಹೇಳಿ. ಮೇಡಮ್, ನಿಮ್ಮ ಮಗನಿಗೆ MD ಆಗೋ ಯೋಗ್ಯತೆ ಏನಾದ್ರು ಇದೆಯಾ? ಯಾಕಾಗಲ್ಲ, ನನ್ ಮಗ ಕಾರ್ತಿಕ್ ಇವನೇನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು, ನಿಮ್ಗೂ ಗೊತ್ತಾಗ್ಲಿ ಗೊತ್ತಾಗ್ಲಿ ಅಂತಾನೆ ಈ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರೋದು. ಮೇಡಮ್, ಒಬ್ಬ ಫೈನಾನ್ಶಿಯರ್ ಆಗಿ ನನ್ಗೆ ಯಾಕೋ ಈ ಕೆಲಸ ಮುಂದುವರಿಯಲ್ಲ ಅನ್ಸುತ್ತೆ. ಹೌದೌದು, ಸರಿಯಾಗಿ ಹೇಳಿದ್ರಿ. ನೀವೆಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಕಾರ್ತಿಕ್ ಏನು ಅಂತ ಗೊತ್ತಾದ್ರೆ ನೀವು ಹಾಕೋ ಶೇರ್ಸ್ ನ ಇನ್ನು ಜಾಸ್ತಿ ಮಾಡ್ತೀರಾ. ನನ್ ಮಗ ಕಾರ್ತಿಕ್ ಈಗ ನಮ್ ಕಂಪ್ನಿ ರೂಲ್ಸ್ ಬಗ್ಗೆ, ನಾರ್ಮ್ಸ್ ಬಗ್ಗೆ, ಪ್ಲಾನ್ಸ್ ಬಗ್ಗೆ ನಿಮ್ಮೆಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾನೆ. ಕಾರ್ತಿಕ್ ತಗೋಕಂದ, ತಗೋ ಮಾತಾಡು. ಕಾರ್ತಿಕ್ ಮಾತಾಡು, ಭಯ ಪಡ್ಬೇಡ, ಎಲ್ರು ನೋಡ್ತಾ ಇದಾರೆ. ಕಮಾನ್ ಮಾತಾಡಕ್ಕಂದ, ಮಾತಾಡಕ್ಕಂದ ಕಾರ್ತಿಕ್ ಮಾತಾಡು. ಕಾರ್ತಿಕ್ ಮಾತಾಡಕ್ಕಂತ ಬೇಕಾದ್ರೆ ನಾನು ದೂರ ಹೋಗ್ತೇನೆ. ಅಮ್ಮ, ಅಮ್ಮ ನೀವಿಲ್ಲೇ ಇರಿ. ಅಮ್ಮ, ಇದಕ್ಕೆ ನನ್ನ ಹತ್ರ ಸೊಲ್ಯೂಷನ್ ಇದೆ. ಏನದು? ನಮ್ಮ ತಾಯಿ ಹೇಳಿದ್ದೆಲ್ಲ ನಿಜ, ಆದರೆ ಅದೆಲ್ಲನೂ ನನ್ನನ್ನ ಮಗ ಅನ್ನೋ ಮಮಕಾರದಲ್ಲಿ ಹೇಳಿದ್ದು. ಇಷ್ಟೊತ್ತು ಯೋಚನೆ ಮಾಡಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಯಾವತ್ತೂ ನಮ್ಮ ತಂದೆ ಬಿಸ್ನೆಸ್ನಲ್ಲಿ ಭಾಗಿಯಾಗಲ್ಲ. ನೋಡಿ, ಇವನು ಬೇಜಾರಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ. ಹಿ ಇಸ್ ರಿಯಲಿ ಟ್ಯಾಲೆಂಟೆಡ್. ನನ್ ಮಾತನ್ನ ನಂಬಿ. ಅವರಲ್ಲಮ್ಮ, ನಾನು ಬುದ್ಧಿವಂತ ಅಂತ ನಾನೇ ನಂಬಲ್ಲ. ಅಮ್ಮ, ಇವತ್ತು ಈ ಸಮಾಜದಲ್ಲಿ ನನ್ಗೆ ಯಾರಾದರೂ ಗೌರವ ಕೊಟ್ಟಿದ್ರೆ ಅದು ನಾನು ಹಾಕೊಳ್ಳೋ ಈ ಕೋಟು, ಇರೋ ಮನೆ, ಕಾರ್ತಿಕ್ ಕೇರ್ ಆಫ್ ಶರ್ಮಿಳ ಅನ್ನೋ ಹೆಸರಿಂದ. ಅಮ್ಮ, ಈ ಪ್ರಪಂಚದಲ್ಲಿ ಸ್ವಂತ ಐಡೆಂಟಿಟಿನೇ ಇಲ್ಲದೆ ಇರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಾನೊಬ್ನೇ ಅನ್ಸುತ್ತೆ. ಕಾರ್ತಿಕ್ ಯೋಚನೆ ಮಾಡಿ ಮಾತಾಡು. ತುಂಬಾ ಯೋಚನೆ ಮಾಡಿದ್ದೀನಮ್ಮ. ಕಾರ್ತಿಕ್, ನಿನಗೆ ಕಲಿಯೋ ಮನಸ್ಸಿದೆ, ವಯಸ್ಸಿದೆ, ಅಷ್ಟು ಸಾಕು. ಇನ್ನೇನ್ ಬೇಕು ಅನ್ನೋದನ್ನ ನಾನಿದ್ದೀನಲ್ಲ, ನಾನು ಹೇಳ್ಕೊಡ್ತೀನಿ. ಕಲಿಯಕ್ಕೆ ಸ್ಕೂಲ್ಗೆ ಹೋಗ್ಬೇಕು, ಬೆಂಚ್ ಮೇಲೆ ಕೂತ್ಕೋಬೇಕು, MD ಸೀಟಲ್ಲಿ ಅಲ್ಲಮ್ಮ. ಅಮ್ಮ,
ನೋಡಿದ್ರೆ ಇವರನ್ನೆಲ್ಲ, ಇವರೆಲ್ರಿಗೂ ನನ್ನ ನೋಡಿದ್ರೆ ನಗು ಬರುತ್ತೆ. ಇವ್ರಿಗೆ ನನ್ನ ಮೇಲೆ ಸ್ವಲ್ಪನೂ ಮರ್ಯಾದೆ ಇಲ್ಲಮ್ಮ. ಮರ್ಯಾದೆ ಯಾಕೆ ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡಿದೆ. ಇವ್ರ ಹತ್ರ ಮರ್ಯಾದೆನ ಕೇಳೋ ಅರ್ಹತೆನೂ ನನಗಿಲ್ಲ. ಅಮ್ಮ, ಆಕಾಶದಲ್ಲಿ ಚಂದ್ರ ಅಂದವಾಗಿ ಕಾಣ್ತಾನೆ, ಸೂರ್ಯ ಶಕ್ತಿಶಾಲಿಯಾಗಿ ಕಾಣ್ತಾನೆ, ನಕ್ಷತ್ರಗಳು ಮುದ್ದಾಗಿ ಕಾಣ್ತವೆ ಅಂತ ಎಲ್ಲರೂ ಹೇಳ್ಬೋದು. ಆದರೆ ಅಂಥ ಅಂದಾನ ಶಕ್ತಿನ ಇಟ್ಕೊಂಡಿರೋ ಆಕಾಶ ಹೇಗಿದೆ ಅಂತ ಸಡನ್ ಕೇಳಿದ್ರೆ ಯಾರಿಗೂ ಹೇಳೋಕ್ಕಾಗಲ್ಲಮ್ಮ. ಅಂಥ ಕಾಣದೇ ಇರೋ ಶಕ್ತಿ ನನ್ನ ತಮ್ಮ ರಾಕಿ. ನನಗಿಂತ ಅವನ ಎಲ್ಲ ವಿಷಯದಲ್ಲೂ ಬುದ್ಧಿವಂತ, ಚಾಣಾಕ್ಷ, ಚಾಣಾಕ್ಯ, ಮೇಧಾವಿ, ಧೈರ್ಯವಂತ ನಮ್ಮ ಇವನು. ಅಂತ ಮದ್ದಾನೇನೆ ಸಾಕಿದ್ಯಮ್ಮ. ನಾನು ಮುದ್ದು ಪೆದ್ದು ದಡ್ಡನಮ್ಮ. ಈ ಕೆಲಸನ ನಮ್ಮ ರಾಕಿ ಮಾಡಿದ್ರೇ ಚೆನ್ನಾಗಿರತ್ತೆ. ಬ್ರದರ್. ಇಲ್ಲ ಕಾರ್ತಿಕ್, ಈ ಮನೆ ಹಿರಿ ಮಗ ನೀನು. ನೀನಿರುವಾಗ ಆ ಜಾಗ ನನ್ನ ರಾಕಿ ಕೊಟ್ರೆ ಜನ ನನ್ನ ಕೈ ಕೇಯಿ ಅಂತ ಅನ್ಕೊಳ್ಳಲ್ಲ ಅಮ್ಮ, ಮಲ್ತಾಯಿ ಅಂತಾನೂ ಅನ್ಕೊಳ್ಳಲ್ಲ. ಯೋಚನೆ ಮಾಡಬೇಡಿ ಅಮ್ಮ. ಒಂದು ಟೀ ಸ್ಟಾಲ್ ಅಂತ ಅಂಗಡಿಲಿ ನಮ್ಮಪ್ಪ ಈ ಬಿಸ್ನೆಸ್ನ ಶುರು ಮಾಡಿದ್ರು. ಇವತ್ತು ಅದು ಎಷ್ಟು ಎಕರೆಗಟ್ಟಲೆ ಆಫೀಸ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂಥ ಕಾರ್ಖಾನೆನ, ಬಿಸ್ನೆಸ್ನ, ಪ್ರಾಪರ್ಟೀಸ್ನ ಬೆಳೆಸೋದಕ್ಕೆ ಅಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋಕ್ಕೂ ನಾನು ಅಷ್ಟೇ ಕಷ್ಟಪಡಬೇಕು. ಆದರೆ ಇದು ನನ್ನಿಂದ ಸಾಧ್ಯ ಇಲ್ಲಮ್ಮ. ಅವ್ರ ಆಸೆನ ನಾನೇ ಹಾಳು ಮಾಡಲ್ಲ. ಫ್ರೆಂಡ್ಸ್, ನನಗೆ ಒಂದು ಸಣ್ಣ ಭಾಷಣ ಮಾಡೋಕ್ಕೂ ಬರಲ್ಲ, ಮಾತಾಡಕ್ ಬರಲ್ಲ. ಯಾರಾದರೂ ಧೈರ್ಯವಾಗಿ ಮುಂದೆ ಬಂದರೆ ಹೋರಾಡೋ ಶಕ್ತಿ ಕೂಡ ಇಲ್ಲ. ನಮ್ಮ ತಂದೆನೆ ನಂಬಿ ನೀವೆಲ್ಲ ಇಷ್ಟು ಉದ್ಧಾರ ಆಗಿದ್ದೀರ. ಆದರೆ ಅವ್ರ ಹೆಸರಲ್ಲಿ ನಿಮ್ಗೆಲ್ಲರಿಗೂ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಅಮ್ಮ ಹೇಳಿದ್ರಲ್ಲ ರಾಜನ ಮಗ ರಾಜ ಆಗಬೇಕು ಅಂದರೆ ಅವನಿಗೆ ಅರ್ಹತೆ ಇರಬೇಕು ಅಂತ. ನನಗೆ ಆ ಅರ್ಹತೆ ಇಲ್ಲ. ನಾನು ಯುವರಾಜ ಆಗಿರ್ತೀನಿ. ಒನ್ಸ್ ಅಗೇನ್ ಐ ಆಮ್ ವೆರಿ ಸಾರಿ. ಕಾರ್ತಿಕ್, ಕಾರ್ತಿಕ್, ಒಂದು ನಿಮಿಷ. ಕಾರ್ತಿಕ್, ಕಾರ್ತಿಕ್, ಅವನೇ ಎಂ ಡಿ ಸೀಟ್ನ ನನಗೆ ಕೊಡು ಅಂದ್ರು, ನೀನು ಯಾಕೆ ಎಲ್ಲರ ಮುಂದೆ ಅನೌನ್ಸ್ ಮಾಡಲಿಲ್ಲ? ಯಾಕೆಂದ್ರೆ ನಾನು ನಿನ್ನಷ್ಟು ದಡ್ಡಿ ಅಲ್ಲ. ಮಾಮ್. ಹೌದು ಕಂದ, ನೀನು ಚಿಕ್ಕ ಹುಡುಗ, ನಿನ್ನ ಮೇಲೆ ಅಷ್ಟು ದೊಡ್ಡ ಜವಾಬ್ದಾರಿ ವಹಿಸಿದ್ರೆ ಶರ್ಮಿಳಾ ಏನೋ ಮಸ್ಲತ್ ಮಾಡ್ತಿದ್ದಾಳೆ ಅಂತ ಜನ ಅಂದ್ಕೋತಾರೆ. ಅದಕ್ಕೆ ಇವನನ್ನ ಮುಂದೆ ಬಿಟ್ಟು ಅವನ ಯೋಗ್ಯತೆ ಏನು ಅಂತ ಜನರಿಗೆ ಗೊತ್ತಾಗೋ ಹಾಗೆ ಮಾಡಿತ್ತು. ಬಟ್ ಡೋಂಟ್ ವರಿ ಕಂದ, ಎಲ್ಲ ಕಂಪ್ನಿಗೂ ಎಂ ಡಿ ನೀನೇ ಆಗ್ತೀಯ. ಶಭಾಷ್. ಅಮ್ಮ, ಎಲ್ಲಾ ಫಾರ್ಮಾಲಿಟೀಸು ಮುಗೀತು. ಅಪ್ಲಿಕೇಶನ್ಗೊಂದು ಸೈನ್ ಹಾಕ್ಬಿಟ್ಟು ಬರಬೇಕಾಗಿತ್ತು, ಈಗ ಹಾಕ್ಬಿಟ್ಟು ಬಂದೆ. ಈಗ ಓರಿಯೆಂಟೇಷನ್ ಕ್ಲಾಸಸ್ ಇದೆ, ಹೋಗ್ಬೇಕು. ನಾಳೆಯಿಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗತ್ತಮ್ಮ. ಇನ್ ಮೂರ್ನಾಲ್ಕು ವರ್ಷ ನೀನ್ ಕಷ್ಟಪಟ್ರೆ ನಾವ್ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಫಲ ಸಿಗುತ್ತೆ. ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆ ಅಮ್ಮ.
ರೈತಂಗೆ ಯಾರ್ ಬೇಕಾದ್ರೂ ಮೋಸ ಮಾಡ್ಬೋದು, ಆದ್ರೆ ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ. ನೀನ್ ಪಟ್ಟಿರೋ ಕಷ್ಟನೂ ಹಾಗೇನಮ್ಮ, ಯಾವತ್ತೂ ನಮ್ ಕೈ ಬಿಡಲ್ಲ. ಅಷ್ಟಾದ್ರೆ ಸಾಕಮ್ಮ. ಅಮ್ಮ, ನಿನ್ ಕೇಳೋದೇ ಮರ್ತೆ, ಅವ್ನ್ ಬಂದಿದ್ನ ಧನುಷ್? ಅವನ್ ಬಗ್ಗೆ ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ ಬಿಡು. ನಂಗ್ ಅವನ್ ಬಗ್ಗೆ ಏನ್ ಯೋಚನೆ ಇಲ್ಲಮ್ಮ, ಆದ್ರೆ ಅವನಿಂದ ನಿನಗೇನ್ ತೊಂದರೆ ಆಗತ್ತೋ ಅನ್ನೋದೇ ಯೋಚನೆ. ಸಿಂಹಗಳಿರೋ ಕಾಡಲ್ ಬದ್ಕಕ್ಕಾಗಲ್ಲ, ಆದ್ರೆ ಗ್ರಾಮ ಸಿಂಹಗಳಿರೋ ಊರಲ್ಲಿ ಬದ್ಕಕ್ಕಾಗಲ್ಲ ಅಂದ್ರೆ ಹೇಗ್ ಹೇಳು? ಗ್ರಾಮ ಸಿಂಹನ? ಊರಿನ ಸಿಂಹ ಅಂದ್ರೆ ನಾಯಿ ಅಲ್ವೇನಮ್ಮ? ನಾಯಿಗಳಿಲ್ದಿರೋ ಊರಲ್ಲಿ ಇರಕ್ಕಾಗತ್ತ ಹೇಳು? ಇಲ್ಲೆಲ್ಲ ನಾನ್ ನೋಡ್ಕೋತೀನಿ, ನೀನ್ ಆರಾಮಾಗಿರು. ಸರಿನಮ್ಮ. ಆಮೇಲೆ ಅನು, ಯಾರ ವಿಷಯಕ್ಕೂ ಹೋಗ್ಬೇಡ, ಯಾರ ಜೊತೆ ಜಗಳನೂ ಆಡ್ಬೇಡ. ಯಾಕಮ್ಮ, ನನ್ ಮೇಲೆ ಭಯನಾ? ಭಯ ಅಂತ ಅಲ್ಲಮ್ಮ, ಎಚ್ಚರಿಕೆ. ನೆಲದ ಮೇಲೆ ಎಡುವುದ್ರೆ ಮತ್ತೆ ಏಳ್ಬಹುದು. ನೀನು ಸಾಧ್ನೆ ಅನ್ನೋ ಪರ್ವತನೇ ಹತ್ತಿದ್ಯ, ಅಲ್ಲೆಡುವುದ್ರೆ ಕಷ್ಟ, ಅದಕ್ಕೆ ಹೇಳ್ದೆ. ಸರಿನಮ್ಮ. ಹಾ, ಆಮೇಲೆ ಇನ್ನೊಂದು, ಈ ಸರಿ ಹಬ್ಬಕ್ ಬರಕ್ಕಾಗಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ನೀನ್ ಎಲ್ಲಿರ್ತೀಯೋ ನಾನ್ ಎಲ್ಲಿರ್ತೀನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ದೀಪಾವಳಿ ಹಬ್ಬಕ್ಕೆ ನಾನು ನಿನ್ನ ನೋಡ್ಲೇಬೇಕು, ನಾನು ಬಂದೇ ಬರ್ತೀನಿ. ಬೇಡ ಅಮ್ಮ, ಆ ಧನುಷ್ ನಿನ್ನ ನೋಡಿದ್ರೆ ತುಂಬಾ ಕಷ್ಟ, ನೀನ್ ಅಲ್ಲೇ ಇರು. ಅಮ್ಮ, ಅದ್ರ ಬಗ್ಗೆ ಸಂಜೆ ಮಾತಾಡ್ತೀನಿ, ಬಾಯ್. ಐಶು. ಏ ಐಶು, ಏನೇ ಅನು? ಟೈಮ್ 10 ಗಂಟೆ ಕಣೆ. ಇನ್ನೂ ಅಷ್ಟೇನಾ? ಅಯ್ಯೋ, ಎಷ್ಟೊತ್ ಮಲಗಿದ್ರು ಟೈಮ್ ಮುಂದೆನೆ ಹೋಗಲ್ಲಪ್ಪ. ಹಲೋ ಐಶು, 10 ಗಂಟೆ ಕಡಿಮೆನಾ? ಪ್ಲೀಸ್ ಕಣೆ, ನನ್ನ ನಿದ್ದೆ ಕೆಡಿಸ್ಬೇಡ, ಹೋಗು. ಐಶು, ಟೈಮ್ ಎಷ್ಟು? 12 ಗಂಟೆ ಕಣೆ. ಇನ್ನೂ ಅಷ್ಟೇನಾ? ಅಯ್ಯೋ, ನೀನ 12 ಗಂಟೆ ಅಂದ್ರೆ ಇನ್ನೂ ಅಷ್ಟೇನಾ ಅಂತ್ಯ? ಎದ್ದೇಳೆ ಐಶು. ಏ ನೋಡಿಲ್ಲಿ, ಇನ್ನೂ 10:30, ನಂಗೆ ಡಿಸ್ಟರ್ಬ್ ಮಾಡ್ಬೇಡ, ಹೋಗು. ಐಶು, ಐಶು, 7 ಟೈಮ್ ಆಯ್ತು. 7 ಐಶು. ಎಲ್ಲೆ ಮಲಗಿಸಿದ್ಯ ನನ್ನ? ಕಣ್ಬಿಟ್ ಕರೆಕ್ಟಾಗಿ ನೋಡು. ಅಲ್ಲ ಕಣೆ, 2 ಜೊತೆ ಚಪ್ಪಲಿ, 2,000 ರೂಪಾಯಿ ಪುಸ್ತಕ, 20,000 ರೂಪಾಯಿ ಬಟ್ಟೆ, ಇವೆಲ್ಲ ಎಲ್ಲೆ ಹೋಯ್ತು? ಲೇ, ಓದೋ ಪುಸ್ತಕ, ಚಪ್ಪಲಿ, ಸೆಂಟ್ ಬಾಟಲು, ಪೊರ್ಕೆ ಎಲ್ಲ ಇಲ್ಲೇ ಬಿಸಾಕೊಂಡು ಹೇಗೆ ಓಡಾಡ್ತಿದ್ದೆ ಈ ಜಾಗದಲ್ಲಿ? ನೋಡನು, ನನ್ ವಸ್ತುಗಳನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳಕ್ ಬರಲ್ಲ ಅನ್ನೋದು ಎಷ್ಟ್ ನಿಜನೋ, ಎಲ್ಲೋ ಇಟ್ಟಿರೋ ವಸ್ತುನ ಹುಡ್ಕಕ್ ಬರಲ್ಲ ಅನ್ನೋದು ಅಷ್ಟೇ ನಿಜ. ಅದಕ್ಕೆ ಯಾಕೆ ವರಿ ಮಾಡ್ಕೋತೀಯ? ನಾನ್ ಇದ್ದೀನಲ್ಲ, ನಾನ್ ತೋರಿಸ್ತೀನಿ ಬಿಡು. ಹಾಯ್, ನಾನು ಆರ್ತಿ, ನಿಮ್ ಸೀನಿಯರ್. ಇವತ್ತು ಸರ್ ಬರ್ತಾ ಇದ್ದಾರೆ, ಸೊ ಅವ್ರನ್ನ ನೀವೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಇನ್ನು 1/2 ಗಂಟೆಲಿ ರೆಡಿಯಾಗಿ ಬನ್ನಿ.